Hello friends, welcome to my cooking queen Canada. Nani watto mixer nali erandu nimshadalli benne ati sulabhavagi hege tegeyabahudu annu torustini. Neevu namma channel ge hosadagi bannidre please red bell icon anna hotti subscribe maadi. Nodi ee box nali nanu 15 dinadinda kene mattu mosaranna haaki fridge alli irta idde. ನಾನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಜ್ಯೂಸರನ್ನಾದರೂ ಹಾಕ್ಕೊಳ್ಬೋದು. ಒಂದು 2 ಕಪ್ ಅಷ್ಟು ನೀರು ಹಾಕ್ಕೊಳ್ತೀನಿ. ನೀರು ಸ್ವಲ್ಪ ತಣ್ಣಗಿದ್ರೆ ಪರವಾಗಿಲ್ಲ, ಇಲ್ಲ ಅಂದರೆ ನೀವು ಐಸ್ ಕ್ಯೂಬನ್ನು ಹಾಕ್ಕೊಂಡು ರುಬ್ಕೊಳ್ಳೇಬೇಕು. ಜಾಸ್ತಿ ತಣ್ಣಗೂ ಇರಬಾರ್ದು, ಜಾಸ್ತಿ ಬಿಸಿಯಾಗೂ ಇರಬಾರ್ದು. ಬಿಸಿಯಾಗಿದ್ದರೆ ಅದು ಮೆಲ್ಟ್ ಆಗ್ತಾ ಹೋಗುತ್ತೆ. ಸ್ವಲ್ಪ ತಣ್ಣಗೆ ಐಸ್ ಕ್ಯೂಬನ್ನು ಹಾಕಿದರೆ ಬೇಗ ಬೆಣ್ಣೆ ಹೊರಗೆ ಬರುತ್ತೆ. ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ರೆಡ್ ಬೆಲ್ ಐಕನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಆಲ್ ಬೆಲ್ ಐಕನನ್ನು ಒತ್ತಿ ನನ್ನ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗ್ತಾ ಇರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, 1-2 ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಗಟ್ಟಿಯಾಗಿ ಬಂದಿದೆ. ನೋಡಿ, ನಾನು ಈ ಥರ ತೆಗಿತಾ ಇರೋದು ನಾನು ನಿಮಗೆ ತೋರಿಸ್ಲಿಕ್ಕೆ ತೆಗಿತಾ ಇದ್ದೀನಿ. ನೀವು ಈ ಥರ ತೆಗಿಯೋಕ್ಕೆ ಹೋಗಬೇಡಿ, ಇದೆಲ್ಲ ಅದು ಅಂಟ್ಕೊಳ್ಬಿಡುತ್ತೆ. ನೋಡಿ, ಒಂದು ಪಾತ್ರೆಯಲ್ಲಿ ನಾನು ಎಲ್ಲ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಎಷ್ಟು ಗಟ್ಟಿಯಾಗಿ ಬಂದಿದೆ. ನೀವು ನನ್ನ ಹೋಮ್ ಪೇಜಿಗೆ ಹೋಗಿ ಅಲ್ಲಿ ಬೆಣ್ಣೆಯನ್ನು ಹೇಗೆ ಬಿಸಿ ಮಾಡೋದು ಎಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ಅದನ್ನು ಆ ತರಹ ಬಿಸಿ ಮಾಡಿದರೆ ಬೇಗ ತುಪ್ಪ ಕೆಡುವುದಿಲ್ಲ, ಮತ್ತು ವಾಸನೆ ಘಮ ಘಮವಾಗಿ ಬರುತ್ತೆ. ಯಾವ ಥರ ಬಿಸಿ ಮಾಡೋದು ಅನ್ನೋದು ನಾನು ಅದರಲ್ಲಿ ತೋರಿಸಿದ್ದೀನಿ. ಆ ವಿಡಿಯೋನ ನೋಡಿ. ನೋಡಿ, ಇದೆಲ್ಲ ನಾನು ಒಂದು ಉಂಡೆ ಮಾಡಿ ಇನ್ನೊಂದು ನೀರಲ್ಲಿ ಹಾಕಿ ತೊಳೆದುಕೊಳ್ತೀನಿ ಬೆಣ್ಣೆನ. ನೋಡಿ, ನಾನು ಬೇರೆ ಪಾತ್ರೆಯಲ್ಲಿ ಎಲ್ಲ ತೆಗೆದು ಒಂದು ಕ್ಲೀನ್ ನೀರಲ್ಲಿ ಇನ್ನೊಂದ್ಸಲ ಹಾಕಿರೋದ್ರಿಂದ ಎಲ್ಲ ಇದು ಹುಳಿಯೆಲ್ಲ ಹೊರಗೆ ಬರ್ತಾ ಇರುತ್ತೆ. ಈ ಥರ ತೆಗ್ದಿದ್ದೀನಿ ನಾನು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಈ ಥರ ಟ್ರೈ ಮಾಡಿ, ಕಾಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಈ ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು, ವೆಲ್ಕಮ್.